ಉತ್ತರವನ್ನು ನೀಡಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಈ ಸರ್ಕಾರಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಎಷ್ಟಿದೆ ಅಂತಕ್ಕಂಥದ್ದು ಜಗಜಾರಿ ಆಗಿದೆ. ಬರಗಾಲದ ಸಂದರ್ಭದಲ್ಲಿ ರೈತರಿಗೇನು ಒಳ್ಳೇದು ಮಾಡದೇ ಇದ್ರು ಕೂಡ ಅಲ್ಪಸಂಖ್ಯಾತರಿಗೆ 10,000 ಕೋಟಿಯನ್ನು ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಮೊನ್ನೆ ದಿನ ಮೊನ್ನೆ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರ ಒಂದು ಬಡಾವಣೆ ಅಭಿವೃದ್ಧಿಗೋಸ್ಕರ 1,000 ಕೋಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಕೇಳಿದ್ದೇವೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಏನು, ಅಲ್ಪಸಂಖ್ಯಾತರ ಒಂದು ಬಡಾವಣೆಗೆ ಅಭಿವೃದ್ಧಿಗೋಸ್ಕರ ಏನು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ, ಮನೆ ಸಚಿವರು, ಅದರಲ್ಲೂ ಕೂಡ ತಾರತಮ್ಯ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮನೆ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ, ಆ ಪಟ್ಟಿಯನ್ನು ನೋಡಿದ್ರೆ ಬಹುತೇಕ ಎಲ್ಲ ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಇದು ಮಾಡಿದ್ದಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಅಥವಾ JDS ಬೇರೆ ಯಾವುದೇ ಪಕ್ಷದ ಶಾಸಕರಿಗೆ ಅಲ್ಲೊಂದು ಇಲ್ಲೊಂದು ಕೊಟ್ಟಿರೋದು ಬಿಟ್ಟರೆ ಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಇಲ್ಲ. ನಾನು ಹೇಳ್ತಕ್ಕಂಥದ್ದು ತಮ್ಮ ಮುಖೇನ ಮಾನ್ಯ ಸಚಿವರಿಗೆ, ಅಲ್ಪಸಂಖ್ಯಾತರು ಕ್ಷೇತ್ರವಾರು ಹಂಚಿಕೆಯಲ್ಲಿ ತಾರತಮ್ಯ ಮಾಡದೇನೆ ಎಲ್ಲರೂ ಕೂಡ ಸಮಾನವಾಗಿ ಹಂಚಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಎಲ್ಲರೂ ಕೂಡ ಆ ಕಾಲೋನಿಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದರಲ್ಲಿ ರಾಜಕಾರಣ ಮಾಡೋದನ್ನು ಬಿಟ್ಟು ಮೊನ್ನೆ ತಮ್ಮ ಮೂಲಕ ಮನೆ ಸಚಿವರಲ್ಲಿ ಮನವಿ ಮಾಡ್ತೇನೆ, ಬೇರೆ ಎಲ್ಲ ಕ್ಷೇತ್ರಗಳು ಅಂದರೆ ಕಾಂಗ್ರೆಸ್ ಶಾಸಕರನ್ನು ಬಿಟ್ಟು ಬೇರೆ ಪಕ್ಷ ಶಾಸಕರು ಕೂಡ ಅಲ್ಪಸಂಖ್ಯಾತರ ಅನುದಾನದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಮನೆ ಸಚಿವರಲ್ಲಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೆ. ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಈಗ ತಾನೇ ಹೇಳಿದ್ರು 1,000 ಕೋಟಿಯನ್ನು ಅಲ್ಪಸಂಖ್ಯಾತರ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದಾರಂತ. 1,000 ಕೋಟಿ ಬಿಡುಗಡೆ ಮಾಡಿಲ್ಲ, 1,000 ಕೋಟಿ ಆಕ್ಷನ್ ಪ್ಲಾನ್ ಮಾಡಿರೋದು. ಬಜೆಟಲ್ಲಿ ನಾವು ಬಜೆಟಲ್ಲಿ ಕೊಟ್ಟಿರೋದು ಗ್ರ್ಯಾಂಡ್ 250 ಕೋಟಿ ಕೊಟ್ಟಿದ್ದಾರೆ, VDPಯಲ್ಲಿ 50 ಕೋಟಿ, ಟೋಟಲ್ 300 ಕೋಟಿ. ಅದರಲ್ಲಿ ರಿಲೀಸ್ ಆಗಿರೋದು ಬರೀ 165 ಕೋಟಿ. ಅಂದರೆ 1,000 ಕೋಟಿ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ 3 ವರ್ಷಕ್ಕೋಸ್ಕರ ಅಂತ. 1,000 ಕೋಟಿಗೆ ಆಕ್ಷನ್ ಪ್ಲಾನ್ ಮಾಡಿದ್ದೀವಿ, ದುಡ್ಡು ಯಾವುದು ಬಿಡುಗಡೆ ಮಾಡಿಲ್ಲ. ದುಡ್ಡು ಬಿಡುಗಡೆ ಮಾಡೋದು ಬರೇ 165 ಕೋಟಿ ಮಾತ್ರ ಬಿಡುಗಡೆ ಮಾಡಿರೋದು. ಆಮೇಲೆ ಟೋಟಲ್ ತಮ್ಮ ಮಾತಿಗೆ ನಾನು ಹೇಳ್ತೀನಿ, ತಾವು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇರೋದು. ತಾವು ಹೇಳಿದ್ರಿ ರೈತರಿಗೆ ಬಿಟ್ಟು ಬರೀ ಅಲ್ಪಸಂಖ್ಯಾತರಿಗೆ ಈ ಸರ್ಕಾರ ಮಾಡ್ತಾ ಇದ್ದ. ಟೋಟಲ್ ಬಜೆಟ್ ನಾವು ಕೊಟ್ಟಿರೋದು 371,000 ಕೋಟಿದಲ್ಲಿ ನಾಟ್ ಇವನೇ 1% ತೊಗೊಂಡಿದ್ದಾರೆ ಅಲ್ಪಸಂಖ್ಯಾತರು. ನಾಟ್ ಇವನೇ 1%. ಅದು ನಿಮ್ಗೆ ಗಮನಕ್ಕೆ ತರ್ತಾ ಇರೋದು, ತಾವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲ, ನಾನು ಹೇಳ್ತಾ ಇಲ್ಲ. 1% ಕೊಡ್ತಾ ಇಲ್ಲ ಅಂದರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಆ್ಯಕ್ಷನ್ ಪ್ಲಾನ್ ಮಾಡಿರೋದು 1,000 ಕೋಟಿ, 1,000 ಕೋಟಿ ರಿಲೀಸ್ ಮಾಡಿಲ್ಲ, ರಿಲೀಸ್ ಆಗಿರೋದೆ 165 ಕೋಟಿ. ತಾವು ಆಮೇಲೆ ತಾರತಮ್ಯ ಮಾಡ್ತಾ ಇದ್ದೀರಾ, ಬರೀ ಕಾಂಗ್ರೆಸ್ MLAಗಳಿಗೆ ಕೊಡ್ತಾ ಇದ್ದೀರಾ, BJP MLAಗಳಿಗೆ ಕೊಡ್ತಾ ಇಲ್ಲ ಅಂತ ಹೇಳಿದ್ವಿ. ನಾವೇನು ಮಾಡ್ತಾಯಿದ್ವಿ, ಮೈನಾರಿಟೀಸ್ ಕಾಲೋನಿ ಎಲ್ಲೆಲ್ಲಿದೆ ABC ಅಂತ ಕ್ಯಾಟಗರಿ ಮಾಡಿದ್ದೀವಿ. ಅಂದರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ, ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ, ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದರಲ್ಲೂ ಕಾಂಗ್ರೆಸ್ಸಲ್ಲೂ ಕೊಟ್ಟಿದ್ದೀವಿ, BJPಯಲ್ಲೂ 29 ಜನಕ್ಕೆ ಕೊಟ್ಟಿದ್ದೀನಿ, JDS ಅವ್ರನ್ನ 8 ಜನಕ್ಕೆ ಕೊಟ್ಟಿದ್ದೀನಿ. ಅದು ನಿಮಗೂ 5 ಕೋಟಿ ಕೊಟ್ಟಿದ್ದೀನಿ, ನಮ್ಮ ಅಶೋಕ್ ಅವ್ರಿಗೂ 5 ಕೋಟಿ ಕೊಟ್ಟಿದ್ದೀನಿ, ಬಸವರಾಜ್ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಸಾಹೇಬ್ರಿಗೂ 5 ಕೋಟಿ ಕೊಟ್ಟಿದ್ದೀನಿ, 29 ಜನಕ್ಕೆ ಇಟ್ಟಿದ್ದೀನಿ. ಈಗ ಯಾರು MLAಗಳು ಬಂದು ಕೇಳ್ಕೊಂಡಿಲ್ಲ ಅಂದರೆ ನೋಡಿ, ನನ್ನ ಕೊಟ್ಟಿ ನಿಮ್ಗೆ ಹೆಂಗೆ ಅದೇ ನಿಮ್ಮ ಮಾತಿಗೆ ಬರ್ತಾ ಇರೋದು, ನಿಮ್ಮ ಮಾತಿಗೆ ಬರ್ತಾ, ನಾನು ಬರ್ತೀನಿ ಒಂದು ನಿಮಿಷ ಕೇಳಿ, ನಿಮ್ಮ ಮಾತಿಗೆ ಬರ್ತಾ ಇರೋದು. ಈಗ ಭಾಳ ಜನ ಕೇಳಿ ಸರ್, ನಾನು ಹೇಳ್ತೀನಿ, ಈಗ ಭಾಳ ಈಗ ಉಡುಪಿ MLA ಅವರು ಮನವರಿಕೆ ಮಾಡಿ ಕೊಡ್ತಾರೆ. 1,20,000 ಅಲ್ಪಸಂಖ್ಯಾತರು. ಈಗ ಅಲ್ಪಸಂಖ್ಯಾತರಿಗೂ ನೀವು ವಂಚನೆ ಮಾಡಿದಿರಿ. ಈಗ ಮಾನ್ಯ ಸದಸ್ಯರು ಕೂಡ ಅದು ಬಜೆಟ್ ಅಲ್ಲಿ ಮಾತಾಡಿ, ನಿಮ್ದು ಕೊಡೋದಿಲ್ಲ ಬಜೆಟ್ ಅಲ್ಲಿ ಮಾತಾಡಿದ್ರು. ಕ್ವಶನ್ ಅವರ್ ಬಜೆಟ್ ಅಲ್ಲಿ ಮಾತಾಡಿ, ಇದು ಕ್ವಶನ್ ಅವರ್ ವಿಜಯಂದ್ರ ಕ್ವಶನ್ ಕೇಳಿ. ಮಾನ್ಯ ಅಧ್ಯಕ್ಷೆ, ನಮ್ಮ ಸದಸ್ಯರು ಯತ್ನಾಲ್ ಸಾಹೇಬ್ರು ಎಲ್ಲಾರ್ಗೂ ಕೊಟ್ಟಿದ್ದೀರಿ, ನನ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ಐ ನೀವು ಕೊಡಬೇಕಾ ದುಡ್ಡು, ಬೇಕಾ ಗ್ರ್ಯಾಂಡ್? ಮುಸ್ಲಿಂ ತಾವಾಗಿ ತಾವು MLA ಆಯ್ಕೆ ಆದ್ಮೇಲೆ
ವಿಜಯೇಂದ್ರ ಆಯ್ತು ಸರ್ಕಾರ ಸರ್ಕಾರ ವಿಜಯೇಂದ್ರ ಕೆಲಸ ಮಾಡಲ್ಲ ಅಂತ ಅವರೇ ಹೇಳಿದ್ರೆ ಶಾಸಕರಾಗಿದ್ದಾರೆ ಎಂ ಎಲ್ ಎ ಆಗಿದ್ದಾರೆ ಅವ್ರು ಬಿಟ್ಟು ನಾವು ಕೆಲಸ ಮಾಡಕ್ಕಾಗಲ್ಲ ಅವ್ರು ಏನ್ ಮಾಡ್ಬೇಕು ನಾನು ಮಾಡಕ್ಕಾಗಲ್ಲ ಅಂದ್ರೆ ನಾನು ಮಾಡ್ತೀನಿ ನಾನು ಪ್ರಶ್ನೆ ನೀವು ಕೂತ್ಕೊಳ್ಳಿ ಈಗ ಪ್ರಶ್ನೆ ವಿಜಯ ಕೆಲಸ ಮಾಡ್ತೀವಿ ಅಂತ ಉತ್ತರ ಕೊಡಲು ಉತ್ತರ ಕೊಡಬೇಕು ನೀವು ಕೂತ್ಕೊಳ್ಳಿ ಈಗ ನಮ್ಮ ಅಭಿಪ್ರಾಯ ಪ್ರಶ್ನೆ ಹೇಳಿ ವಿಜಯೇಂದ್ರ ಪ್ರಶ್ನೆ ಹೇಳಿ ಕೋಟಿ ಕೊಟ್ಟಿದ್ದಾರೆ ಮಾತು ಪ್ರಶ್ನೆ ಹೇಳಿ ವಿಜಯೇಂದ್ರ ತಾವ್ ಹೇಳಿದಿಕ್ ತಾನೆ ನಾನು ಹೇಳಿದ್ದ ತಾವ್ ಹೇಳಿದಿಕ್ ನಾನು ಮೂರು ಗಂಟೆ ಮುನಾತ್ ಮಾನ್ಯ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಮಾನ್ಯ ಸಭಾ ಈಗ ಬೆಲ್ಲದ ಎಲ್ಲ ಇರ್ತದೆ ಬೆಲ್ಲದವ್ರೆ ಸಭಾಧ್ಯಕ್ಷ ಆಯ್ತು ಅವ್ರವ್ರು ಮಾತು ಹಿಡ್ಕೊಳ್ತಾರೆ ನೀವ್ಯಾಕೆ ಚರ್ಚೆ ಮಾಡ್ತೀರಿ ಬಿಜೆಪಿ ಎಂಎಲ್ಎ ಐದು ಕೋಟಿ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ನಾವು ಕೊಟ್ಟಿದ್ದೀವಿ ಜಮೀರ್ ಅಹಮದ್ ಅವರು 28 ಜನ ಬಿಜೆಪಿ ಶಾಸಕರಿಗೆ ಕೊಟ್ಟಿದ್ದಾರೆ 8 ಜನ ಜೆಡಿಎಸ್ ಅವ್ರು ಯಾರು ಕೇಳಿದಾರೋ ಅವ್ರು ಕೇಳಿದ್ದಾರೆ ಆದ್ರೆ ನಾವು ಆ ಕಡೆ ಇದ್ದಾಗ ಇವ್ರು ನಮ್ಗೇನು ಕೊಡ್ತಾನೆ ಇರಲಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ದೊಡ್ಡಬಳ್ಳಾಪುರ ಬಿಜೆಪಿ ಎಂಎಲ್ಎ ಐದು ಕೋಟಿ ಕೊಟ್ಟಿದ್ದೀವಿ ಅಂತಂದ್ರೆ ಅವರೇ ಉತ್ತರ ನಾವು ಎಬಿಸಿ ಮಾಡಿದ್ದೇವೆ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತೀವಿ ಅಂತ ತಾವೇ ಹೇಳಿದಿರಿ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅವರು ರಾಜಕೀಯ ಏನಾದರೂ ಮಾತಾಡಲಿ ಒಂದ್ ನಿಮಿಷ ಆಯ್ತು ಅಲ್ಲ ರಾಜಕೀಯವಾಗಿ ಏನಾದ್ರು ಮಾತಾಡಲಿ ನೀವು ರಾಜಕೀಯ ಹೊರಗಡೆ ಉತ್ತರ ಕೊಡಿ ಪ್ರಶ್ನೆ ಇಲ್ಲ ಅಲ್ಲ ಈಗ ನಂದಿಷ್ಟೇ ಪ್ರಶ್ನೆ ಒಂದೇ ನಿಮಿಷ ಸರ್ ನಿಮ್ಮ ಪರವಾಗಿ ಬಿನ್ ಫೀಸ್ ವಕೀಲ ಅದಕ್ಕೆ ಅಲ್ಪಸಂಖ್ಯಾತರ ಪರವಾಗಿ ಅಲ್ಲ ಅಲ್ಲ ಈಗ ನೀವು ಒಂದು ಸರ್ಕಾರವಾಗಿ ಅವ್ರು ಏನಾದ್ರು ಹೇಳ್ಕೊಳ್ಳಿ ರಾಜಕೀಯ ನೀವು ಹೊರಗಡೆ ಉತ್ತರ ಕೊಡಿ ಪ್ರಶ್ನೆ ಇಲ್ಲ ಆದರೆ ನಿಮ್ಗೆ ಬಿಜಾಪುರದಲ್ಲಿರೋ ಅಲ್ಪಸಂಖ್ಯಾತರ ಕಾಲನಿಗಳ ಅಭಿವೃದ್ಧಿ ಆಗಬಾರ್ದ ಆಗ್ಬೇಕಲ್ಲ ಮನ್ ಸರ್ಕಾರಕ್ಕೆ ಯತ್ನಾಳ್ ಅವ್ರಿಗೋಸ್ಕರ ನೀವು ಇಡೀ 120,000 ಮತದಾರ ಇರುವಂತ ಬಿಜಾಪುರನ್ನ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಅಲ್ಪಸಂಖ್ಯಾತರ ರಕ್ಷಕರಾಗ್ತಿರೋ ಈಗ ಅದರಿಂದ ಅಲ್ಲ ಒಂದೇ ನಿಮಿಷ ಪ್ರಶ್ನೆ ಬೇರೆ ಚರ್ಚೆ ಬೇರೆ ಇಲ್ಲ ಇದು ಹೇಳಿದ್ರಿ ಒಂದೇ ನಿಮಿಷ ಅಲ್ಲ ಸರ್ ನಮ್ಮ ಕ್ಷೇತ್ರದಲ್ಲಿ ಯಾರು ಮಾಡ್ತಾರೆ ಸರ್ ಜಮೀರ್ ಬಾಯ್ ಸರ್ ಅಲ್ಲ ಜಮೀರ್ ಬಾಯ್ ಅವರು ಸಾಮಾನ್ಯವಾಗಿ ದೊಡ್ಡ ಮನಸ್ಸಿರೋರು ಹಂಗೇನು ಇದು ಮಾಡೋರಲ್ಲ ಅದಕ್ಕೆ ಯಾಕೆ ಹಿಂಗೆ ಮಾಡಿದ್ರು ಗೊತ್ತಿಲ್ಲ ಅದನ್ನು ಸರಿಪಡಿಸಿ ಆಮೇಲೆ ನಮ್ಗೇನು 5 ಕೋಟಿ ಕೊಟ್ಟರೆ ನನಗಂತೂ ಗೊತ್ತಿಲ್ಲ ಮತ್ತೆ ನೀವು ಯಾರ್ಯಾರ್ದವ್ರ ಲೆಟರ್ ಮೇಲೆ ಕೊಟ್ಟರೆ ನೀವೆಲ್ಲ ಯಾರ್ಯಾರೋ ಬೇರೆ ಬೇರೆಯವ್ರ ಲೆಟರ್ ಮೇಲೆ ಕೊಟ್ಟರೆ ನಮ್ಮ ಕ್ಷೇತ್ರದಲ್ಲಿ ಯಾವ್ದು ಕೆಲಸ ಆಗ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ತದೆ ನೀವು ಯಾವ್ದಾದ್ರು ಬೇರೆ ಬೇರೆಯವ್ರ ಲೆಟರ್ ಕೊಟ್ಬಿಟ್ರೆ ಕಷ್ಟ ಆಗ್ತದೆ ಅದೊಂದು ಸ್ವಲ್ಪ ಯಾರೋ ಗುತ್ತಿಗೆದಾರರು ಮಾಜಿ ಮುಖ್ಯಮಂತ್ರಿ ಬಿಜಾಪುರ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಎಲ್ಲಾರ್ಗು 5 ಕೋಟಿ ಕೊಟ್ಟಿದ್ದೀರಾ ನೀವ್ ಅಲ್ಲಿ ಜಾಸ್ತಿ ಕೊಡ್ತಾ ನಾನು ಅವ್ರ ಪತ್ರನು ಕೊಟ್ಟಿಲ್ಲ ಎತ್ತಲ್ ಸರ್ ಪತ್ರ ಕೊಟ್ಟಿದ್ದೀರ ಪತ್ರನು ಇದ್ವರೆಗೂ ಕೊಟ್ಟಿಲ್ಲ ಈಗ ಆಯ್ತು ಎಲ್ಲ ಒಂದೆಡೆ ಸಂತೋಷ ಖುಷಿ ಬಂತು ತಾವೇ ಮುಖ್ಯಮಂತ್ರಿ ಅವತ್ತೇ ಈ ಬುದ್ಧಿ ಹೇಳ್ಬಿಟ್ಟಿದ್ರೆ ಏನಪ್ಪ ಈ ತರ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅವಾಗ ಎತ್ತಿಲ್ಲ 10 ಕೋಟಿ ಈಗ ಕೊಟ್ರೂಪಾಯಿ ಕೊಡ್ತೀನಿ ಬಿಜೆಪಿ ಅವರಿಗೆ
ಅವ್ರ ಸದನದಲ್ಲಿ ಅವನ್ ರೆಕಾರ್ಡ್ ಹೇಳಿದ್ರೆ 10 crore ಕೊಡ್ತೀನಿ ಅಂದ್ರೆ ಆಯ್ತು ಅವ್ರಿಗೆ ಒಪ್ಕೊಂಡ್ಬೇಕು. ನಾನು ಅಲ್ಪಸಂಖ್ಯಾತರ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ್ಬೇಕು. ಹೇಳಿದೀರಿ ಸರ್ ಸಚಿವರು ಹೇಳಿದಾಗೆ ಕೇವಲ ಆಕ್ಷನ್ ಪ್ಲಾನ್ ಗಣೇಶ್ ಮಾನ್ಯ ಸಚಿವರು ಹೇಳಿದ್ರೆ ಮಾಡಿದೀವಿ 150 crore ಕೊಡ್ತಿದೀವಿ ಅಂತ ಹೇಳಿದ್ದೆ. ಒಂದಿಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ, ಹಾಗಾಗಿ ಅಷ್ಟು ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ನಮಗೂ ಗೊತ್ತಿದೆ. ಯಾಕಂದ್ರೆ ಕಳೆದ 8-9 ತಿಂಗಳಿಂದ ನೋಡ್ತಾ ಇದ್ವಿ, ಖಜಾನೆ ಖಾಲಿ ಆಗಿರ್ತಕ್ಕಂತ ನೋಡಿದ್ವಿ. ಬರೀ ಹೇಳಿಕೆಗಳಷ್ಟೇ ಬಿಟ್ರೆ ಇನ್ನೂ ಒಂದೆರಡು ವರ್ಷ ಬರೀ ಆಕ್ಷನ್ ಪ್ಲಾನ್. ಮಾನ್ಯ ಸಚಿವರು ಹೇಳಿದಾಗೆ 1% ಕೊಟ್ಟಿಲ್ಲ ಅಲ್ಪಸಂಖ್ಯಾತರಿಗೆ ಅಂತೇಳಿ ಹೇಳಿದ್ರು. ಯಾವ್ಯಾವ ಸಮುದಾಯಗಳಿಗೆ ಎಷ್ಟು ಪರ್ಸೆಂಟ್ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದ್ದಾರೆ, ಸಚಿವರು ತೀರ್ಮಾನ ಮಾಡಿದ್ದಾರೆ ಅನ್ನೋದನ್ನು ಕೂಡ ಬೆಳಕು ಚೆಲ್ಲಿದ್ರೆ ನಮಗೂ ಕೂಡ ಮಾತನಾಡಕ್ ಅನುಕೂಲ ಆಗ್ತದೆ. ಯು ಬಿ ಬಣಕರ್ ಸರ್, ಸರ್ ಒಂದ್ ನಿಮಿಷ ಸರ್. ಸರ್ ತಾವೇನು 10 crore ಕೊಟ್ಟಿದ್ದೀರಿ ಮಂತ್ರಿಗಳೇ, ಆಕ್ಷನ್ ಪ್ಲಾನ್ ಯಾರು ಮಾಡ್ಬೇಕು ಸರ್? ಸರ್ ಯು ಬಿ ಬಣಕರ್ ಪ್ರಕಾಶ್ ಕೋಲಿವಾಡ್, ನೀವು ಅಲ್ಲಿ ಒಪ್ತೀರಿ, ಇಲ್ಲಿ ಬಂದು ನಿನ್ಕು ನೋಡ್ತೀರಿ, ಸೀರಿಯಸ್ನೆಸ್ ಇಲ್ಲ. ಹಾಗಾದ್ರೆ ನೀವು ಬಣಕರ್ ಬೇಕು ಕ್ವಶನ್ ಕೇಳ್ತೀರಾ? ಯು ಬಿ ಬಣಕರ್.